कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदांतवेदिने श्रीगुरुभ्यो नमः। पूर्वम् अस्माभिः अनेके श्लोकाः गीतायां दृष्टाः। नवमे पञ्चविंशतितमः श्लोकः, नवमे अध्याये पञ्चविंशतितमः श्लोकः। तत्र पूर्वं त्रैविद्याः स्वर्गलोकं विशन्ति। यदा पुण्यं क्षीणं भवति तदा अधः पुनः अस्मिन् लोके पतन्ति। ये अनन्यतया मां विचिन्त्य पर्युपासते तेषां योगक्षेमम् अहमेव वहामि। अन्यदेवताभक्ताः सर्वेपि श्रद्धया मां यजन्ते, परन्तु अविधिपूर्वकं यजन्ते इति कारणतः तेषां फलं न लभ्यते। यतो हि सर्वेषां यज्ञानां सर्वेषां कर्मणां भोक्ता कर्ता अपि अहमेव। तैः अन्यदेवतापूजया किं भवति इत्युक्ते तेषां मनसि किं वर्तते इत्युक्ते किमपि फलं लभ्यते अतः पूजा कर्तव्या तावदेव, न तु असैव पूजनेन अस्माकं लाभः वर्तते इति तेषाम् आन्तरङ्गिकं ज्ञानं नास्ति। अतः ये देवान् यजन्ति ते देवान् गच्छन्ति, ये पितॄन् यजन्ति ते पितॄन् गच्छन्ति, ये भूतान् यजन्ति ते भूतानि गच्छन्ति, ये भूतानि यजन्ति ते भूतानि गच्छन्ति, तेऽपि भूताः भवन्ति। एवमेव तर्हि के अन्ये भूतानि यजन्ति? भूतानां यजनं तावत् अत्यन्तं न्यूनतया अस्मिन् प्रदेशे अधिकं दृश्यते, परन्तु समग्रे देशे भूतानाम् आराधनं अत्र यथा वर्तते अन्यत्र तथा न दृश्यते। तर्हि कथं भूतानाम् आराधनमित्युक्तम् इत्युक्ते भगवतः नाम देवानां नाम स्वीक्रियते, परन्तु तादृशा देवतानां अन्तर्यामितया उपासनं यदा न भवति तदा तन्नामकाः भूताः वर्तन्ते, ते तं फलं नीत्वा स्वलोकं ते नयन्ति, अतः भूतेज्याः इत्युक्ताः। ದೆವ್ವಗಳನ್ನು ಪೂಜಿಸುವವರು ಅಂತಂದರೆ ದೆವ್ವಗಳನ್ನೇ ಪೂಜಿಸ್ತಾರೆ ಅಂತಲ್ಲ, ದೇವತೆಗಳ ಹೆಸರಿನಲ್ಲಿ ಪೂಜೆ ನಡೆಸುವಾಗ ಆ ದೇವತೆಯ ಸ್ವರೂಪ ಕಲ್ಪನೆ ಇಲ್ಲದೆ ಏನೋ ಮಂತ್ರ, ಅದಕ್ಕೇನೋ ತಂತ್ರ, ಅದಕ್ಕೇನೋ ದ್ರವ್ಯ, ಅದಕ್ಕೇನೋ ಮಂಡಲ, ಅದಕ್ಕೇನೋ ವಸ್ತುಗಳು, ಒಂದಕ್ಕೂ ಸಂಬಂಧ ಇಲ್ಲದಂತೆ ಎಲ್ಲ ಮಿಕ್ಸರ್, ಈ ಕಡೆಯಿಂದ ತಂತ್ರ, ಆ ಕಡೆಯಿಂದ ಆಗಮ, ಈ ಕಡೆಯಿಂದ ಇನ್ಯಾರೋ ಒಂದು ಹೇಳಿದ ಪೂಜೆ ಸ್ಟೈಲ್ ಚೆನ್ನಾಗಿದೆ ಅಂತ ಅದರದ್ದು ಇದಕ್ಕೆ ಮಿಕ್ಸ್ ಮಾಡಿ, ಇದರದ್ದು ಅದಕ್ಕೆ ಮಿಕ್ಸ್ ಮಾಡಿ, ಎಲ್ಲ ವ್ಯವಸ್ಥೆ ಇರುತ್ತಲ್ವಾ, ಇದು ಕೊನೆಗೆ ಹೋಗಿ ಸೇರುವಂಥದ್ದು ಇಂತಹ ಭೂತಗಳ ಆರಾಧನೆಯಲ್ಲಿ ಅದು ಕೊನೆಗೊಳ್ಳುತ್ತೆ. ಕೊನೆಗೆ ಯಾಂತಿ ಮಧ್ಯಾಜಿನೋಪಿ ಮಾಂ, ನನ್ನನ್ನೇ ಸರಿಯಾಗಿ ಎಲ್ಲದರ ಒಳಗೆ ಸೇರಿದ ಪ್ರಧಾನ ತತ್ವ ಅಂತ ನೆನಪಿಟ್ಟುಕೊಂಡು ಪೂಜೆ ಮಾಡಿದಾಗ ಮಧ್ಯದಲ್ಲಿ ಕೊನೆಯಲ್ಲಿ ತುದಿಯಲ್ಲಿ ಎಲ್ಲ ಕಡೆಯಲ್ಲೂ ನನ್ನ ನೆನಪಿಟ್ಟುಕೊಂಡು ಯಾರು ಪೂರ್ಣ ಪ್ರಮಾಣದಲ್ಲಿ ಆ ದೇವತೆಗಳ ಮೇಲೆ ಭಕ್ತಿ ಇಲ್ಲ ಅಂತ ಅರ್ಥ ಅಲ್ಲ, ಆ ದೈವತ ಶಕ್ತಿಗಳ ಮೇಲೆ ಪ್ರೀತಿ ಇಟ್ಟೆ. ಬಹಳ ಜನ ಚಿಂತಿಸುವುದೇನು ಅಂದರೆ ಅಯ್ಯೋ ನೀವು ಗಣಪತಿಗೆ ನೈವೇದ್ಯ ಮಾಡುವುದಿಲ್ಲ, ವಿಶ್ವಂಬರ ಅಂತ ಹೇಳ್ಬಿಡ್ತೀರಿ, ಗಣಪತಿಗೆ ಸಿಗುವುದೇ ಇಲ್ಲ ಅಂತ. ಹಾಗಿಲ್ಲ, ಅದರ ಒಳಗಿನ ಸತ್ವಕ್ಕೆ ನೀವು ಬೇರಿಗೆ ನೀರು ಹಾಕಿದರೆ ಹೇಗೆ ಮರದ ಎಲ್ಲ ಟೊಂಗೆಗಳಲ್ಲೂ ಚೆನ್ನಾಗಿ ಚಿಗುರು ಹೂ ಬಿಡುತ್ತೋ ಹಾಗೆ ಬೇರೆನೆಸಿದಂತಹ ಊರ್ಧ್ವ ಮೂಲಂ ಅಧ ಶಾಖಂ, ಒಳಗೆ ಇರುವ ಮೂಲಕ್ಕೆ ನೀರು ಹಾಕಿದಾಗ ಉಳಿದ ಎಲ್ಲ ದೇವತೆಗಳು ಕಣ್ಣರಳಿಸ್ತಾರೆ ಅನ್ನೋದು ಶಾಸ್ತ್ರದ ನಿಯಮ. ಅದರಿಂದಾಗಿ ಆ ಉಪಾಸನೆಯನ್ನು ಅವನು ಸರಿಯಾಗಿ ಮಾಡಿದ್ದಾನೆ ಅನ್ನುವ ಕಾರಣಕ್ಕಾಗಿ ಅವನು ಉತ್ತಮವಾದ ಲೋಕವನ್ನೇ ಹೊಂದುತ್ತಾನೆ ಅಂತ ಹೀಗೆ ಹೇಳಿ ಮುಂದಿನ ಪದ್ಯದಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪತ್ರ ಪುಷ್ಪ ಫಲ ತೋಯ, ಪತ್ರ ಎಲೆಗಳು, ಪುಷ್ಪ ಹೂಗಳು, ಫಲ ಹಣ್ಣುಗಳು, ತೋಯ ನೀರು, ಈ ನಾಲ್ಕರಲ್ಲಿ ಇದು ನಾಲ್ಕೂ ಇರಬೇಕು, ಇದ್ದರೆ ಸಂತೋಷ. ಇಲ್ಲ ಯಾವುದೋ ಒಂದು ಮಧ್ಯದಲ್ಲಿ ಜಾರಿ ಹೋದರೂ ಕೂಡ ತೊಂದರೆ ಇಲ್ಲ, ಕೊಡಬೇಕಾದದ್ದು ಮುಖ್ಯ, ಅದನ್ನು ಭಕ್ತಿಯಿಂದ ಕೊಡಬೇಕು ಮುಖ್ಯ. ಪತ್ರವನ್ನು ಬಾಳೆ ಎಲೆ ತೊಗೊಂಡೋಗಿ
ಅಲ್ಲ, ಅದು ಹೌದು. ಯಾಕೆಂದರೆ ಬಾಳೆ ಗಿಡವನ್ನು ಕಟ್ಟುವುದು ಪತ್ರದ ಸಮರ್ಪಣೆಯ ದೃಷ್ಟಿಯಿಂದಲೇ. ಆದರೆ ಅದು ಬರೀ ಬೇರು ಸಮೇತ ಇಡಬೇಕು ಹೊರತು ಬೇರು ಕತ್ತರಿಸಿ ಬರೀ ಅದನ್ನು ಸಾಯಿಸ್ಲಿಕ್ಕೋಸ್ಕರ ತಂದಿಡುವಂಥದ್ದಲ್ಲ. ಬೇರು ಸಹಿತ ಅದನ್ನು ನೆಟ್ಟು ವಾಪಸ್ದು ಪೂಜೆ ಮುಗಿದ ಮೇಲೆ ನೆಡಬೇಕದು. ಇದು ಸತ್ಯನಾರಾಯಣ ಪೂಜೆಯ ಗಿಡ, ಇದು ವಿನಾಯಕ ಪೂಜೆಯ ಗಿಡ, ಇದು ದೀಪಾವಳಿ ಹಬ್ಬದ ಗಿಡ ಅಂತ. ಅದರಿಂದ ಮುಂದಿನ ವರ್ಷಕ್ಕೆ ಅದರಲ್ಲೊಂದು ಹಣ್ಣು ಗೊನೆ ತೆಗೆದು ನಿವೇದನೆ ಮಾಡಲಿಕ್ಕಿದೆ. ಇದೆಲ್ಲ ಕ್ರಮ. ಅದಕ್ಕೆ ಬಾಳೆ ಮುಹೂರ್ತ ಅಂತೇಳಿ ಕಟ್ ಮಾಡಿ ತಂದು ಇಟ್ಟರೆ ಮುಹೂರ್ತ ಏನಾಗುತ್ತೆ? ತಂದು ಅದನ್ನು ಗಿಡ ನೆಟ್ಟು ತಾನೇ ಬೆಳೆಸಬೇಕಾದದ್ದು. ಅದು ಮುಹೂರ್ತ ಅಂತನೋ ಅಥವಾ ನಾವು ಮನೆಯಲ್ಲಿ ಪೂಜೆ ಮಾಡುವಂಥದ್ದು ಗಿಡಗಳ ಮುಂದಿನ ಬೆಳವಣಿಗೆ. ಯಾಕೆಂದರೆ ಒಂದು ಗಿಡದ ಬುಡದಲ್ಲಿ ಗೊನೆ ಬಿಟ್ಟೊಡನೆ ಅದರ ಸುತ್ತ ಒಂದು 10-16 ಬೆಳೆಯುತ್ತೆ, ಬೇರಿನಿಂದಲೇ ಬರುತ್ತೆ. ಆದರೆ ಬಂದವುಗಳು ಎಲ್ಲವೂ ಬದುಕಲ್ಲ, ಅದನ್ನು ನೀವು ಕೀಳಲೇಬೇಕು. ಕೀಳುವಾಗ ಈ ನೆಪದಲ್ಲಿ ಕಿತ್ತರೆ ಒಂದು ಪೂಜೆ ಆಯಿತು, ನಿಮಗೊಂದು ನೆನಪಿರುತ್ತೆ, ಇದು ಪೂಜೆ ಆದ ಸಂದರ್ಭದಲ್ಲಿ ನೆನಪು ಅಂದರೆ ಅಲ್ಲೂ ಒಂದು ದೈವಿಕ ಕಲ್ಪನೆಯೊಂದಿಗೆ ಆ ಗಿಡವನ್ನು ನೆಟ್ಟು ಅದಕ್ಕೂ ಒಂದು ನಾಟಿ ಆಯಿತು, ಬೇರಿನಿಂದ ಕಿತ್ತು ಬೇರೆ ಮಾಡಿ ಒಂದು ಕಡೆ ಪೂಜೆ ಮಾಡಿದ ಹಾಗಾಯಿತು. ಮತ್ತು ಆ ಮನೆಯಲ್ಲಿ ಅದೊಂದು ಅಲಂಕಾರ, ಭಗವಂತನಿಗೆ ಪತ್ರ ಸಮರ್ಪಣೆ, ಅದರ ಜೊತೆಗೆ ಅದೊಂದಷ್ಟೊತ್ತು ಜೀವ ಇದ್ದು ಅಲ್ಲಿಯೇ ಚೆನ್ನಾಗಿ ಉಸಿರಾಡ್ತಾ ನಮ್ಮ ಜನಗಳ ರಾಶಿ ಬಿದ್ದಾಗ ಉಸಿರು ಕಟ್ಟಬಾರದು ಅಂತ ಹೇಳಿ ಅದಷ್ಟೊತ್ತು ಅಲ್ಲೇ ತನಗೆ ಸಾಧ್ಯವಾದಷ್ಟು ಆಕ್ಸಿಜನ್ ಬಿಡ್ತಾ ಇರುತ್ತೆ, ಇರಲಿ ಉಪಯೋಗಿಸ್ಲಿ ಇವರು ಅಂತ. ಪೂರ್ತಿ ಒಣಗಿದ ಮೇಲೆ ನಾವು ಮಾಡೋದು ಆಗಲ್ಲ, ಬೇರೆ ಸಮೇತ ಕಿತ್ತಾಗ್ತೇವೆ ಅಂದರೆ ಏನೂ ಆಗಲ್ಲ. ಸುಮ್ಮನೆ ಅದು ಫೋಟೋ ತೆಗಿಲಿಕ್ಕೆ ಮಾತ್ರ ಚೆನ್ನಾಗಿ ಕಾಣ್ತಾ ಇರುತ್ತೆ, ಇವ್ರಿಗೆ ಫೋಟೋಗೋಸ್ಕರ ಮಾತ್ರ ಬೇಕು ಗಿಡ, ನೆಡ್ಲಿಕ್ಕೆ ಬೇಕಾಗಿಲ್ಲ. ಹಾಗಲ್ಲ, ಪತ್ರವನ್ನು ಸಮರ್ಪಣೆ ಮಾಡುವುದು ಅಂತ ಅನ್ನೋದು ನಮ್ಮ ಮನೆಯಲ್ಲಿ ನಾವಷ್ಟು ಗಿಡ ಮರಗಳನ್ನು ನೆಟ್ಟಿರಬೇಕು ಅಂತ ಅರ್ಥ. ನಂದ್ಯಾವರ್ತ ಪುಷ್ಪಂ ಪತ್ರಂ ಸಮರ್ಪಯಾಮಿ, ಗಿರಿಕರ್ಣಿಕಾ ಪತ್ರಂ ಸಮರ್ಪಯಾಮಿ ಅಂತ ಎಲ್ಲದಕ್ಕೂ ಮಂತ್ರಾಕ್ಷರ ಹಾಕೋದಲ್ಲ. ಅಷ್ಟು ಗಿಡಗಳು ನಮ್ಮ ತೋಟದಲ್ಲಿ ಇರಬೇಕು, ಆ ತೋಟದಿಂದ ತಂದ ಗಿಡಗಳ ಎಲೆಗಳನ್ನು ಭಗವಂತನಿಗೆ ಸಮರ್ಪಿಸಬೇಕು. ಅಂದರೆ ಅಷ್ಟು ಗಿಡ ನೆಡಬೇಕು ಅನ್ನೋದಕ್ಕೋಸ್ಕರ ಪತ್ರದ ಸಮರ್ಪಣೆ. ಅದನ್ನು ಅಂಗಡಿಯಿಂದ ಆ ಎಲ್ಲ ಮನೆಗಳಲ್ಲಿ ಇದ್ದದ್ದು, ಈಗ ನಾವೊಂದು ಪತ್ರ ತನ್ನಿ ಅಂತಂದರೆ ಒಂದೇ ಮರ ಇರೋದು ಊರಿಗೊಬ್ಬಳೆ ಅಂತ, ಅವು ಪೂರ್ತಿ ಬೋಳಿಸಿ ಕೊನೆಗೆ ಅದು ಪಾಪ ನಾನು ಯಾಕಾದರೂ ಇದ್ದೇನೆ ಅಂತ ಅದಕ್ಕೆ ಭಯ ಆಗಬೇಕು, ಆ ಸ್ಥಿತಿಗೆ ಬರಬಾರ್ದು. ನಾವು ನಮ್ಮ ನಮ್ಮ ಪರಿಸರದಲ್ಲಿ ಅಷ್ಟು ಗಿಡ ಮರಗಳನ್ನು ನೆಟ್ಟರೆ ನೆಟ್ಟ ಗಿಡ ಮರಗಳಿಂದ 4 ಎಲೆಗಳನ್ನು ತೆಗೆದರೆ ಮರಕ್ಕೆ ನೋವಾಗುವುದಿಲ್ಲ. ಒಂದೇ ಸರ್ತಿ ಇಡೀ ಎಲ್ಲ ಕತ್ತರಿಸಿ ತೆಗೆದು ಪೂಜೆ ಮಾಡ್ತೇವೆ ಅಂದರೆ ಅದು ಧರ್ಮ ಅಲ್ಲ. ಒಂದು ಗಿಡದ ಸಾವಿಗೆ ಕಾರಣ ಆಗ್ತೇವೆ ಅಂತಂದರೆ ಧರ್ಮ ಹೇಗಾಗುತ್ತೆ? ಹಾಗಾಗಿ ನಾವು ಧರ್ಮ ಮಾಡುವ ನೆಪದಲ್ಲಿ ಅಧರ್ಮವನ್ನೇ ಮಾಡ್ತೇವೋ ಅಂತ ಕೆಲವೊಮ್ಮೆ ಭಯ ಆಗುತ್ತೆ. ಇದನ್ನು ಕೃಷ್ಣ ಎಚ್ಚರಿಸಲಿಕ್ಕೆ ಹೇಳಿದ್ರು, ಪತ್ರವನ್ನು ಸಮರ್ಪಣೆ ಮಾಡಬೇಕು. ಒಂದೇ ಆದರೂ ಸರಿ, ನೀವು ತರಬೇಕು ಪತ್ರಾಣಿ ಸಮರ್ಪಯಾಮಿ ಅಂತೇಳಿ ಇಷ್ಟು ಎಲ್ಲ ಮರ ಬೋಳಿಸಿ ತಂದು ಹಾಕೋದು ಬೇಕಾಗಿಲ್ಲ, ಒಂದೆಲೆ ಕಿತ್ತರೂ ಸಾಕು. ಅದನ್ನು ತಂದು ದೇವರಿಗೆ ಪ್ರೀತಿಯಿಂದ ಕೊಡಿ, ಭಕ್ತ್ಯ ಪತ್ರಂ ಸಮರ್ಪಯಾಮಿ. ಪುಷ್ಪ ಇದು ಹಾಗೆ ಒಂದು, ಕೆಲವು ಹೂಗಳು ಅತ್ಯಂತ ಕೆಲವು ಪ್ರದೇಶಗಳಲ್ಲಿ ಬೆಳೀಬಹುದು, ಕೆಲವು ಪ್ರದೇಶಗಳಲ್ಲಿ ಬೆಳೆಯದೇ ಇರ್ಬೋದು. ನಿಮ್ಮ ಪ್ರದೇಶದಲ್ಲಿ ಯಾವ ಪುಷ್ಪಗಳು ಬೆಳೀತಾವೋ ಅದನ್ನು ತಂದು ನೆಡಿ. ದೇವರು ಯಾವಾಗಲೂ ಗುಲಾಬಿನೇ ಆಗಬೇಕು ಅಂತ ಏನು ಕೇಳಲ್ಲ. ಹಾಗಾಗಿ ನಿಮಗೆ ಯಾವುದು ಮನೆಯ ಪರಿಸರದಲ್ಲಿ ಬೆಳೀಲಿಕ್ಕೆ ಸಾಧ್ಯವೋ ಅಂತ ಅದನ್ನು ನೆಟ್ಟು ದೇವರಿಗೆ ಬೆಳೆದ ಗಿಡದಿಂದ ತಂದ. ಯಾಕೆಂದರೆ ಎಷ್ಟು ಹೊಚ್ಚ ಹೊಸದು ತರ್ತೀರೋ ನಿಮ್ಮ ಬಾಳು ಕೂಡ ಅಷ್ಟೇ ಹೊಚ್ಚ ಹೊಸದಾಗಿ ಅದರಲ್ಲಿ ಲವಲವಿಕೆ ಇರುತ್ತೆ. ನೀವು 5 ಹಿಂದಿದ್ದು ಅಲ್ಲ, 5 ಹಿಂದಿದ್ದು ತಂದು ಅದು ಅಲ್ಲೇ ತಂಪಾದ ಡಬ್ಬದಲ್ಲಿಟ್ಟು ಅದು ಆಗಲೇ ಸತ್ತಿರುತ್ತೆ. ಈಗ ತಂದು ದೇವ್ರ ಮೇಲೆ ಇಟ್ಟ ತಕ್ಷಣ ಎಲ್ಲ ಕಪ್ಪಾಗಿಬಿಡುತ್ತೆ. ನಾವು ಹೇಳೋದು ಏನು ಮಾರಿ, ಯಾವಾಗಲಿದ್ದೋ ತಂದಿಟ್ಟಿದ್ದಾರೆ, ನಿಮ್ಗೆ ಅವ್ರ ಹತ್ರ ತನ್ನಿ ಅಂತ ಯಾರು ಹೇಳಿದ್ದು? ನಿಮ್ಮ ಮನೆಯಲ್ಲಿ ನೆಟ್ಟ ಗಿಡದಿಂದ ಆಗ ಕಿತ್ತು ತಂದರೆ ನೀವು ಅದು ಇಡೀ ದಿವಸ ಅಷ್ಟು ಚೆನ್ನಾಗಿ ಆ ಮನೆಗೆ ಅಲಂಕಾರವಾಗಿರುತ್ತೆ. ಹಾಗಾಗಿ ಪತ್ರಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ. ಇನ್ನು ಫಲ, ನಮ್ಮ ಮನೆಯಲ್ಲೇ ಬೆಳೆದ ತೆಂಗಿನಕಾಯಿಯೋ ಇನ್ನೇನು ಮಾವಿನ ಹಣ್ಣೋ ಗೇರು ಹಣ್ಣೋ ಅಥವಾ ಯಾವ ಸೀಸನ್ನಲ್ಲಿ ಏನು ಬರುತ್ತೋ ಅದು, ಅದಕ್ಕೆ ಫಲ ಅಂತ ಹೇಳಿದ್ರು ಹೊರತು ತೆಂಗಿನಕಾಯಿ ಸಮರ್ಪಯಾಮಿ ಅಂತ ಹೇಳಲಿಲ್ಲ, ಅಥವಾ ಮಾವಿನಕಾಯಿ ಸಮರ್ಪಯಾಮಿ ಅಂತ ಹೇಳಲಿಲ್ಲ. ಫಲ ಯಾವುದೋ ಒಂದು ಹಣ್ಣು, ನಿಮ್ಮ ಮನೇಲಿ ಕೇಪಳದ ಹಣ್ಣೇ ಇದೆ, ತಂದು ಕೊಡಿ ದೇವರಿಗಿಡಿ, ಅದನ್ನು ನೀವು ತಿಂತೀರಿ ಹೌದೋ ಅಲ್ವೋ, ದೇವರಿಗಿಟ್ಟು ತಿನ್ನಿ. ಇಂಥದ್ದೇ ಆಗಬೇಕು ಅಂತಲ್ಲ, ನಾವು ಯಾವುದು ಶಾಸ್ತ್ರೀಯವಾಗಿ ತಿನ್ನಬಹುದೋ ಅಂತಹ ಎಲ್ಲ ಪದಾರ್ಥಗಳನ್ನು ಕೂಡ, ಇಲ್ಲ ನಮಗೆ ಆರೋಗ್ಯಕ್ಕೇನೋ ಒಂದು ಹೇಳಿದ್ದಾರೆ ಬೇರೆಯವರು ತಿನ್ನೋದಿಲ್ಲ ಅಂತ ಹೇಳಿದರೆ, ಆದರೂ ನಿಮ್ಗೆ ಆರೋಗ್ಯಕ್ಕೆ ತಿನ್ನೋದು ಹೌದಾದರೆ ಆರೋಗ್ಯ ಇಲ್ಲ ಅಂತ ತಿನ್ನೋದಲ್ಲ, ಆರೋಗ್ಯಕ್ಕಾಗಿ ಆರೋಗ್ಯ ಇಲ್ಲ ಅಂತ ಅಂದ್ಕೊಂಡು ತಿನ್ನೋದಲ್ಲ, ಆರೋಗ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿ ತಿನ್ನಲಿಕ್ಕೆ ಹೇಳಿದ ಪದಾರ್ಥವನ್ನು ನೀವು ತಿನ್ನಲೇಬೇಕಾದ ಅನಿವಾರ್ಯತೆ ಬಂದಾಗ ಅದನ್ನು ನಿವೇದಿಸಿಯೇ ತಿನ್ನಿ. ಅದನ್ನು ಎಸೆದು ಹೇಗೆ ಬೇಕಾದರೂ ತಿನ್ಬೋದು. ಅಂದರೆ ಒಂದು ಕಡೆಯಲ್ಲಿ ಎಲ್ಲ ದೇವರ ನೈವೇದ್ಯವನ್ನೇ ತಿನ್ನಬೇಕು ಅಂತ ಹೇಳೋದು, ಇನ್ನೊಂದು ಕಡೆಯಿಂದ ಇದು ತಿನ್ನಬಾರ್ದು ಅಂತ ಗೊತ್ತಿದ್ದ ಮೇಲೂ ಅದನ್ನು ತಿಂತೇವೆ ಅನ್ನೋ ತಪ್ಪಾಗುತ್ತಲ್ವಾ? ಹಾಗಾಗಿ ತಿನ್ನುವ ಅನಿವಾರ್ಯತೆ ಆರೋಗ್ಯದ ದೃಷ್ಟಿಯಿಂದ ಇದೆ ಎಂದಾಗ ಅದನ್ನು ನಿವೇದಿಸಿ ಫಲ. ಫಲ ಅಂದರೆ ಕೇವಲ ಹಣ್ಣು ಮಾತ್ರ ಅಲ್ಲ, ನೀವು ದುಡಿದು ತಂದ ಮನೆಯಲ್ಲಿ ಏನೇ ಪದಾರ್ಥಗಳನ್ನು ಬೇಯಿಸಿ ತಿಂತೀರಿ ಅಂದರೆ ಅದು ನಿವೇದನೆಗೆ ಅರ್ಹವಾದದ್ದು, ಅದೆಲ್ಲವೂ ಕೂಡ ಫಲ. ಇಲ್ಲ ತುಂಬ ಬಡವ, ಏನೂ ಇಲ್ಲ,
ಕನಿಷ್ಠ ಪಕ್ಷ ಒಂದು ಲೋಟೆ ನೀರಾದರೂ ಇರುತ್ತಾ? ಎಲ್ಲದಕ್ಕೂ ಪತ್ರಂ ಸಮರ್ಪಯಾಮಿ ನೀರು, ಪುಷ್ಪಂ ಸಮರ್ಪಯಾಮಿ ನೀರು, ಫಲಂ ಸಮರ್ಪಯಾಮಿ ನೀರು, ನೀರಂ ಸಮರ್ಪಯಾಮಿ ನೀರು. ದೇವರು ನಿನಗೆ ನೀರೇ ಕುಡಿಸ್ತೇನೆ ನೀರು ಅಂತ ಕೊಡ್ತಾನೆ ಅವನು. ಇದ್ದೂ ಕೂಡ ಇಲ್ಲದೆ ಮಾಡಿದರೆ, ಇಲ್ಲ ತನಗೆಂದೊಬ್ಬ ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬ ಕಳ್ಳ ದೊರೆಗೆ ಮಂಗಳಂ ಜಯಮಂಗಳಂ ಅಂತ ಒಂದು ಎಚ್ಚರ ಕೊಡ್ತಾರೆ. ಇದ್ದೂ ಇಲ್ಲ ಅಂತ ಹೇಳಿ ನೀರೇ ಹಾಕಿದರೆ ದೇವರು ಕೂಡ ನೀರೇ ಕುಡಿಸ್ತಾನೆ. ಇಲ್ಲ, ನಿಜವಾಗಿಯೂ ಇಲ್ಲ, ಇದು ಅಲ್ಲಿ ಆಭರಣಾನಿ ಸಮರ್ಪೆಯಾಗಿ ಇಲ್ಲ ನಮ್ಮ ಹತ್ರ ಆಭರಣ. ಸರಿ, ಆಭರಣ ಅದಕ್ಕೋಸ್ಕರ ಕೆಲವು ಮನೆಯಲ್ಲಿ ಪಾಪ ಮೊದಲೇ ಮಾಡಿಟ್ಟಿರ್ತಾರೆ, ಅದನ್ನೇ ಮತ್ತೆ ತೆಗಿತಾರೆ ತೊಡಿಸ್ತಾರೆ, ತೆಗಿತಾರೆ ತೊಡಿಸ್ತಾರೆ, ತೆಗಿತಾರೆ ತೊಡಿಸ್ತಾರೆ. ಆಯಿತು, ತಪ್ಪಲ್ಲ, ಯಾಕೆಂದರೆ ಕನಿಷ್ಠ ಪಕ್ಷ ಅದು ಯಾವತ್ತೂ ಕೂಡ ಅವರಿಗೆ ಅಂತ ಮಾಡಿಸಿದ್ದಲ್ಲ, ದೇವರಿಗೆ ಅಂತ ಮಾಡಿಸಿದ ಅದನ್ನು ಕೊಡ್ಬೋದು. ಆದರೆ ಬೇರೆದ್ದೆಲ್ಲ ನಮಗೆ ನಿನ್ನೆದ್ದೇ ಕೊಟ್ಟರೆ ತಿನ್ಲಿಕ್ಕಾಗತ್ತಾ? ನಿನ್ನೆದೇ ಹೂ ತಂದು ಇವತ್ತು ಹೂ ಹೊಯ್ಲಿಕ್ಕಾಗಲಿಲ್ಲ, ನಿನ್ನೆದ್ದೆ ತೆಗೆದು ಮತ್ತೆ ಪುಷ್ಪ, ಈಗ ಪುಷ್ಪ ಆದರೆ ಆಯಿತು, ಒಂದೊಂದು ಸಲ ಕೊಟ್ಟದ್ದಾಯಿತು ಅಂತ ಹಾಗಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಅದರಲ್ಲಿ ಫ್ರೆಶ್ನೆಸ್ ಇರಬೇಕು. ನಮಗೆ ಜೀವನದಲ್ಲಿ ಎಷ್ಟು ಸುಖಮಯವಾದಂತಹ ಬದುಕು ಬೇಕು ಅನ್ನೋದಕ್ಕೋಸ್ಕರ ಸರಿಯಾದ ಪದಾರ್ಥಗಳನ್ನೇ ನಾವು ಅಪೇಕ್ಷೆ ಪಡ್ತೇವೋ, ಹಾಗೆಯೇ ಭಗವಂತನಿಗೆ ನಿವೇದಿಸುವಾಗಲೂ ಕೂಡ ನಾವು ಉಪಯೋಗಿಸುವಂಥ ಪದಾರ್ಥಗಳ ಕ್ವಾಲಿಟಿಯನ್ನೇ ಮೇಂಟೈನ್ ಮಾಡಬೇಕು. ದೇವರಿಗೆ ಅಡಿ ಹಿಡಿದಿದ್ದಾದರೂ ತೊಂದರೆ ಇಲ್ಲ, ಅದು ಸಿಗಡಿಯಲ್ಲಿ ಮಾಡಿ ಅದು ಏನು ಉಪಯೋಗ ಇರುತ್ತೆ, ಕೊಳ್ತು ಅಥವಾ ಕರಟಿ ವಾಸನೆ ಬರ್ತಾ ಇರುತ್ತೆ, ದೇವರಿಗಾಗುವಾಗ ಹೇಗಾದರೂ ಕೊಡ್ಬೋದು. ನಮಗಾಗುವಾಗ ಫ್ರೆಶ್ ಒಳ್ಳೆ ಚೆನ್ನಾಗಿ ಬೆಂದ ಕುಕ್ಕರ್ನಲ್ಲಿ ಮಾಡಿದ ಪದಾರ್ಥ, ಅವರಿಗಾಗುವಾಗ ಸಿಗಡಿಯಲ್ಲಿ ಬೇಯಿಸಿದ ಅರ್ಧಂಬರ್ಧ, ಅದು ಅಕ್ಕಿ ಅಕ್ಕಿ ಹಾಗೆ ಇರುತ್ತೆ, ಹಂಜಲು ಹಂಜಲು ಇರುತ್ತೆ, ಅದನ್ನು ತಿಂದವನು ಹೋಗಲೇಬೇಕು ಮತ್ತೆ ಹೊಟ್ಟೆಗೆ ತೊಳಸ್ಕೊಂಡು. ದೇವರಿಗೆ ಅಂಥದ್ದು ನಿವೇದನೆ ಮಾಡಿದ್ಮೇಲೆ ಇವನು ಹೊಟ್ಟೆ ಏನಾಗುತ್ತೆ? ಯಾಕೆಂದರೆ ಬಿಂಬ ಪ್ರತಿಬಿಂಬ ಅಲ್ವಾ, ನೀವು ಬಿಂಬ ಕುಣಿಸ್ತಾ ಇರೋದು, ಆ ಬಿಂಬಕ್ಕೆ ನೀವು ಒಳ್ಳೆ ಹೂವಿಟ್ಟರೆ ನಿಮ್ಮ ಬದುಕಿನಲ್ಲೂ ಒಳ್ಳೆ ಹೂವಿನ ಪ್ರತಿಬಿಂಬ ಕಾಣುತ್ತೆ. ಆ ಬಿಂಬಕ್ಕೆ ನೀವು ಒಳ್ಳೆ ಆಹಾರವನ್ನು ನಿವೇದನೆ ಮಾಡಿದರೆ ನಿಮ್ಮ ಹೊಟ್ಟೆಗೂ ಕೂಡ ಆಹಾರ ಒಳ್ಳೆಯದೇ ಸಿಗುತ್ತೆ. ನೀವಲ್ಲಿ ಯಾವ ರೀತಿ ಮನಸ್ಥಿತಿಯನ್ನು ಇಟ್ಟುಕೊಂಡು ಆರಾಧನೆ ಮಾಡ್ತಿರೋ ಆ ಮನಸ್ಥಿತಿಯ ಆರಾಧನೆ ನಮ್ಮ ದೇಹಕ್ಕೂ ಭಗವಂತ ಅದನ್ನೇ ಇದ್ದುಕೊಂಡು ಇನ್ನೊಂದು ರೂಪದಿಂದ ಇಲ್ಲೇ ಸ್ವೀಕರಿಸುವುದಲ್ವಾ, ಅದು ಇಲ್ಲೇ ರಿಫ್ಲೆಕ್ಟ್ ಆಗುತ್ತೆ. ಅದರಿಂದ ಆ ಎಚ್ಚರ ಇರಬೇಕು ನಮಗೆ. ಅದಕ್ಕೋಸ್ಕರ ಕೃಷ್ಣ ಹೇಳಿದು ಭಕ್ತಿಯ, ಯಾರಿಗೆ ನಿಜವಾಗಿ ಭಕ್ತಿ ಇರುತ್ತೆ ಅವನಿಗೆ ಮೋಸ ಮಾಡಲಿಕ್ಕಾಗಲ್ಲ, ದೇವರಿಗೊಂದು ನನಗೊಂದು ಮಾಡಲಿಕ್ಕಾಗಲ್ಲ. ಭಕ್ತಿಯಾ ಪ್ರಯಚ್ಛತಿ ತದಹಂ, ಅದನ್ನು ನಾನು ಎಷ್ಟೇ ಇಷ್ಟೇ ಆದರೂ ಸುಡ, ಎಷ್ಟು ಕೊಟ್ಟಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಎಂಥದ್ದು ಕೊಟ್ಟಿದ್ದಾನೆ ಅಂತ ಮುಖ್ಯ ಅಲ್ಲ, ಹೇಗೆ ಕೊಟ್ಟಿದ್ದಾನೆ ಅನ್ನೋದು ಮುಖ್ಯ. ಆ ಹೇಗೆ ಕೊಟ್ಟಿದ್ದಾನೆ ಅನ್ನೋದರಲ್ಲಿ ಭಕ್ತ್ಯುಪಹೃತಂ, ಭಕ್ತಿಯಿಂದ ಅವನು ಏನು ಪ್ರೀತಿಯಿಂದ ಕೊಟ್ಟಿದ್ದಾನೆ ಅಷ್ಟೇ ಪ್ರೀತಿಯಿಂದ ನಾನು ಸ್ವೀಕರಿಸ್ತೇನೆ. ಅವನ ಭಕ್ತಿಯಲ್ಲಿ ಪ್ರಾಮಾಣಿಕತೆ ಇದ್ದಾಗ ನನ್ನ ಪ್ರೀತಿಯೂ ಕೂಡ ಅವನ ವಿಷಯದಲ್ಲಿ ಅಷ್ಟೇ ಆತ್ಮೀಯವಾಗಿರುತ್ತೆ. ಅದನ್ನು ನಾನು ಭಕ್ತಿಯಿಂದ ತಂದ ಅವನು ಕೊಟ್ಟ ಸಂಗತಿಯನ್ನು ನೋಡಿ, ಒಂದು ಬಹಳ ಚೆನ್ನಾಗಿದೆ ಇಲ್ಲಿ. ಭಕ್ತ್ಯುಪಹೃತಂ ಭಕ್ತ್ಯಾ ಪ್ರಯಚ್ಛತಿ, ಸಂಗ್ರಹ ಮಾಡುವಾಗಲೂ ಭಕ್ತಿ ಇರಬೇಕು. ಸಂಗ್ರಹ ಹೆಂಗೋ ಮಾಡೋದು ಅಂದರೆ ಅದರ ಅರ್ಥ ಏನು, ನಾವೇ ಮಾಡಿದರೆ ಮಾತ್ರ ಭಕ್ತಿ ಇರುತ್ತೆ. ಅಡಿಗೆ ಯಾರೋ ಬೈಕೊಂಡು ಬೈಕೊಂಡು ಮಾಡ್ತಿರ್ತಾನೆ, ನಾವು ತಂದು ಆಮೇಲೆ ನಿವೇದನೆ ಮಾಡೋದು, ನಾನು ತುಂಬ ಭಕ್ತಿಯಿಂದ ನಿವೇದನೆ ಮಾಡಿದ್ದೇನೆ. ಹ್ಞೂ, ನೀವು ಅಲ್ಲಿ ಉಪಹಾರ ಅದು ತರುವ ರೀತಿ ಇದೆಯಲ್ವಾ, ಹಿಂದೆ ಆ ಬೆಳೆದದ್ದು, ಅದು ಅಡಿಗೆ ಆಗಿದ್ದು, ಇದೆಲ್ಲವೂ ಕೂಡ ಸೇರುತ್ತೆ ಅಲ್ಲಿ ತನಕ. ನೀವು ಭಕ್ತಿಯಿಂದ ಕೊಡ್ಬೋದು, ಆದರೆ ಅದರ ಹಿಂದಿನ ದಾರಿ ಅರ್ಥ ಶುಚಿ ಇಲ್ಲ ಅಂದರೆ ಯಾರದ್ದೋ ಬೈಕೊಂಡು ತಲೆ ಒಡೆದ ದುಡ್ಡು, ಅಲ್ಲಿ ಭಕ್ತಿಯೇ ಇಲ್ಲ ಅವನಿಗೆ. ವ್ಯಾಪಾರ ಕೇವಲ ಅವನ ಸ್ವಾರ್ಥ ಇದೆ ಹೊರತು ನಾಲ್ಕು ಜನಕ್ಕೆ ಉಪಕಾರ ಆಗಲಿ ಅಂತ ಮಾಡಿದ ವ್ಯಾಪಾರ ಅಲ್ಲ ಅವನು. ವ್ಯಾಪಾರ ಅಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ, ಋತಾನೃತಂ ಸೇರಿ ವ್ಯಾಪಾರ ಇರುತ್ತೆ. ಆದರೆ ಅದರಲ್ಲಿ ತೀರಾ 90% ಮೋಸ, 10% ಸತ್ಯ ಅಂತ ಅನ್ನುವ ರೀತಿ ಇದ್ದರೆ ಅದು ಅನ್ಯಾಯವೇ. ಕನಿಷ್ಠಪಟ್ಟದ ಸತ್ಯವನ್ನು ಕಾಪಾಡುವ, ಅದರ ಪ್ರಮಾಣ ಹೆಚ್ಚಿರುವಂಥ ವ್ಯವಸ್ಥೆಯಲ್ಲಿ ಬಂದಿದ್ದರೆ ಅದು ಭಕ್ತ್ಯುಪಹೃತ. ಆಗುವುದಿಲ್ಲ ಹೇಳಲಿಲ್ಲ, ಅದನ್ನು ಗಮನಿಸಬೇಕು ಅಂತ ನಾನು ಹೇಳಿದ್ದು ಅಲ್ಲಿಯ ತನಕ. ಅದಕ್ಕೆ ನಾನು ಹೇಳಿದ್ದು ನೀವೇ ಗಿಡ ನೆಡಿ ನೀವೇ ಹೂ ತನ್ನಿ ಅಂತ. ಅವನು ಯಾರೋ ವ್ಯಾಪಾರಕ್ಕಾಗಿ ನೆಟ್ಟ ಗಿಡದಲ್ಲಿ ಅವನ ತಲೆಯಲ್ಲಿ ಏನು ಬೈಕೊಂಡು ಇವತ್ತು ಇವತ್ತು ಹೀಗಾಗಿದೆ ಹಾಗಾಗಿದೆ ಅಂತ ಯೋಚನೆ ಮಾಡಿ ತಂದದ್ದಾದಮೇಲೆ ನಿಮ್ಗಾದರೆ 1% ಆದರೂ ಎಫೆಕ್ಟ್ ಆಗಿತ್ತೋ ಇಲ್ವೋ? ಯಾಕೆಂದರೆ ಅವನ ಮನಸ್ಥಿತಿ ಎಲ್ಲವೂ ಆ ವಸ್ತುವಿನಲ್ಲಿದೆ, ಅದು ಅರ್ಪಣೆ ಆಗುವಾಗ ಭಗವಂತನಿಗೆ ಅದು ಸೇರಿಕೊಳ್ಳುತ್ತೆ. ನಿಮ್ಮ ಭಕ್ತಿಯಿಂದ ನೀವು ಗೆದ್ರಿ ಬಿಡಿ, ಪೂರ್ಣ ಭಕ್ತಿ ಇದ್ದರೆ ಗೆದ್ರಿ, ಇಲ್ಲದೆ ದೇವರಿಗೆ ನೀವು ಭಕ್ತಿ ಅಲ್ಲ, ದೇವರು ಕೊಟ್ಟರೆ ಏನೋ ಒಂದು ಸಮಾಧಾನ ಮಾಡ್ತಾನಂತೆ ನಮಗೆ ವಾಪಸ್ಸು. ದೇವರು ಅಕಸ್ಮಾತ್ ಇದ್ದರೆ ತೊಂದರೆ ಮಾಡೋದು ಬೇಡ, ಒಂದು ಭೂತಕ್ಕೆ ಬಲಿ ಕೊಟ್ಟ ಹಾಗೆ ದೇವರಿಗೆ ಒಂದು ಬಲಿ ಕೊಡೋದು ಅಂತ ಕೊಟ್ಟರೆ ನೀವು ಕೊಡುವ ಆ ಕ್ರಮದಲ್ಲಿ ಅದರಲ್ಲೇ ದೋಷ ಇತ್ತು ಅಂದರೆ ಅದು ಇನ್ನಷ್ಟು ಕೆಟ್ಟ ಎಫೆಕ್ಟನ್ನೇ ತರುತ್ತೆ ನಿಮ್ಮಲ್ಲಿ ಅಷ್ಟು. ಯಾಕೆಂದರೆ ನಿಜವಾಗಿ ಭಕ್ತಿ ಇದ್ದರೆ ನೀವು ಗಿಡ ನೆಡ್ತೀರಿ, ಆ ಜಾಗ ನೋಡ್ತೀರಿ, ಅದಕ್ಕೊಂದಿಷ್ಟು ನೀರು ಹಾಕ್ತೀರಿ, ಯಾಕಂದರೆ ಅಷ್ಟು ಪ್ರೀತಿ ತೋರಿಸಿದ್ರೆ ಅಲ್ವಾ ಆ ಗಿಡಕ್ಕೆ. ನೀರು ಹಾಕಿ ಅದು ಸಾಯದ ಹಾಗೆ ನೋಡಿಕೊಂಡು ಅದಕ್ಕೆ ಹುಳ ಬರದ ಹಾಗೆ ಕಾಪಾಡಿಕೊಂಡು ಹೂ ತರುವಾಗಲೂ ಗಿಡಕ್ಕೆ ನೋವಾಗಬಾರ್ದು ಮೆತ್ತನೆ ಕಿತ್ತಿ ಗಡಗಡ ಗಡಗಡ ಅಂತ ಗಿಡ ಅಲ್ಲಾಡಿಸಿ ಎಳೆದು ತರದೆ, ಇದು ಭಕ್ತಿ ಉಪಹೃತ.
ಭಕ್ತಿಯಿಂದ ಉಪಹೃತ ಅಂದರೆ ತರುವುದರಲ್ಲೂ ಕೂಡ ಒಂದು ಪ್ರೀತಿ ಬೇಕು. ಎಲ್ಲಿ ತನಕ ಇದೆ ಅಂದರೆ ವೇದಗಳಲ್ಲೆಲ್ಲ ಒಂದು ಸಮಿಧೆಯನ್ನು ತರುವಾಗಲೂ ಓ ಸಮಿಧಾ ದೇವತೆಯೇ, ನಿನ್ನನ್ನು ನಾನು ಕಿತ್ತು ಯಜ್ಞಕ್ಕಾಗಿ ಉಪಯೋಗಿಸ್ತಾ ಇದ್ದೇನೆ, ನನ್ನನ್ನು ಕ್ಷಮಿಸು, ನಾನು ಯಜ್ಞಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೇನೆ, ಅದರಿಂದಾಗಿ ನೀನು ನನ್ನ ಮೇಲೆ ಕೋಪ ಮಾಡಿಕೊಳ್ಬೇಡ ಅಂತ ಆ ಸಮಿಧೆಯ ದೇವತೆಯನ್ನು ಗಿಡವನ್ನು ವನಸ್ಪತಿಯನ್ನು ಓಷಧಯ ಸಂವದಂತೆ ಸೋಮೇನ ಸಹರಾಜ್ಞ ಅದು ಮಾತಾಡಿಕೊಳ್ಳುತ್ತೆ ಚಂದ್ರನ ಜೊತೆಗೆ. ನಾನು ಇಷ್ಟೆಲ್ಲ ಪುಷ್ಟಿ ಪಡೆದದ್ದು ಮುಂದೆ ಒಂದು ಯಾಗಕ್ಕೆ ಉಪಯೋಗ ಆಗುತ್ತೆ, ಅಂತಹ ವಸ್ತುವನ್ನು ನಾನು ಬಳಸ್ತಾ ಇದ್ದೇನೆ ಅಂತ ಆ ಕಾರಣವನ್ನು ಅದರ ಹತ್ರ ಪ್ರಾರ್ಥನೆ ಮಾಡಿ ಕಿತ್ತಾಗ ಅದು ಸಹಿಸಿಕೊಳ್ಳುತ್ತೆ. ನನ್ನನ್ನು ಕಿತ್ತರು ತೊಂದರೆ ಇಲ್ಲ, ಒಂದು ಯಜ್ಞದಲ್ಲಿ ದೇವನಿಗೋಸ್ಕರ ಉಪಯೋಗಿಸ್ತಾ ಇದ್ದಾರಲ್ಲ, ನನ್ನ ತ್ಯಾಗ ಸಾರ್ಥಕ ಆಯಿತು ಅಂತ ಅದು ಪ್ರೀತಿ ತೋರಿಸುತ್ತೆ, ಭಕ್ತಿ ಉಪಹೃತ ಆಯ್ತದು. ನಮಗೆ ಹೇಳಬೇಕಾಗಿಲ್ಲ, ನಮ್ಮ ಪ್ರಾರ್ಥನೆ ಪ್ರಾಮಾಣಿಕ ಆದರೆ ಅದು ವಾಪಸ್ ಹೇಳುತ್ತೆ. ನಮ್ಮ ಕೇಳುವ ಕಿವಿ ಇಲ್ಲ, ನಮ್ಮ ಕಿವುಡಾಗಿದೆ, ಆದರೆ ರಿಫ್ಲೆಕ್ಟ್ ಇದೆ ಅದರದ್ದು ಮನಸ್ಸಿನಲ್ಲಿ ಹೇಳ್ಕೊಂಡಿದ್ದ. ನೀವು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳಿ ಏವ ಮಾನಯಾಮಿ ಅಂತೆಲ್ಲ ಹೇಳಬೇಕಾಗಿಲ್ಲ. ಮನಸ್ಸಿನಲ್ಲಿ ಆ ಗಿಡದ ಮುಂದೆ ಹೂ ಕೀಳುವಾಗ ನಾನು ಕೀಳ್ತಾ ಇರುವ ಹೂವು ದೇವರ ಪೂಜೆಗಾಗಿ, ನನ್ನ ಮೇಲೆ ಅಂದರೆ ನನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ಕಿತ್ಕೊಂಡು ತಲೆಗೆ ಇಟ್ಕೊಂಡ್ಬಿಡುವುದಲ್ಲ ಅಂತ, ನನಗೋಸ್ಕರ ಅಂತ ಕೀಳಬಾರ್ದು, ದೇವರಿಗೋಸ್ಕರ ಅಂತ ಪ್ರಾರ್ಥನೆ ಮಾಡಿ ಕಿತ್ತರೆ ಅದು ಭಕ್ತಿಪಹೃತ. ಅಂತಹ ಭಕ್ತಿಪಹೃತಂ ಅಶ್ನಾಮಿ ಪ್ರಯತಾತ್ಮನಃ, ಪ್ರಯತ್ನಪೂರ್ವಕವಾಗಿ ಸಿಗಲಿಲ್ಲ ಆದರೂ ಆ ಪ್ರಯತ್ನ ಮಾಡಿದಾಗಲೂ ಅವನಿಗಂತಹ ಒಂದು ವ್ಯವಸ್ಥೆಯಲ್ಲಿ ಕೆಲವೊಮ್ಮೆ ಅವನ ಕೈಯಲ್ಲಿ ಇಲ್ಲ, ವ್ಯವಸ್ಥೆ ಕೈ ಜಾರಿ ಹೋಗಿದೆ. ಆಗ ಏನು ವ್ಯವಸ್ಥೆ ಇದೆಯೋ ಅಷ್ಟರಲ್ಲಿ ಎಷ್ಟು ಸೌಷ್ಠವ, ಅಷ್ಟರಲ್ಲಿ ಎಷ್ಟು ಶುದ್ಧತೆಯನ್ನು ಕಾಪಾಡಿಕೊಳ್ಳಿಕ್ಕಾಗತ್ತೆ, ಅಷ್ಟು ಕಾಪಾಡಿಕೊಂಡರೂ ನಾನು ಅದನ್ನು ಯಾಕೆಂದರೆ ಭಕ್ತಿಯಿಂದ ಕೊಟ್ಟಿದ್ದಾನೆ ಅನ್ನುವ ಕಾರಣ, ಅದಕ್ಕೂ ಫಲ ಇದೆ. ಆದರೆ ಹೆಚ್ಚು ಹೆಚ್ಚು ಫಲ ಎಲ್ಲಿ ಅಂದರೆ ಹೆಚ್ಚು ಹೆಚ್ಚು ಭಕ್ತಿ ಇದ್ದಲ್ಲಿ, ಹೆಚ್ಚು ಹೆಚ್ಚು ಭಕ್ತಿ ತೋರಿಸ್ಬೇಕು ಅಂದರೆ ಅದರ ಹಿಂದಿನ ಎಲ್ಲ ಸ್ಟೆಪ್ಗಳಲ್ಲಿ ನಾವೇ ಇರಬೇಕು, ಇನ್ಯಾರಿಗೂ ಅದರ ಅವಕಾಶ ಕೊಡಬಾರ್ದು. ಆ ರೀತಿ ಅದರ ಹಿಂದಿನ ತನಕ ಸಾಗಿ ಬಂದು ಯಾರು ಏನು ಕೆಲಸ ಮಾಡ್ತಾನೋ ಅದು ನಾನು ಪ್ರೀತಿಯಿಂದ ಸ್ವೀಕರಿಸ್ತೇನೆ. ಹಾಗಾಗಿ ಪತ್ರ ಪುಷ್ಪ ಫಲ ತೋಯ ಇವನ್ನು ಯಹ ಯಹ ಯೌಯೇ ಮೇ ಮಮ ಮೇ ಸಪ್ತಮಿ ಷಷ್ಠಿ ಏಕ ಭಕ್ತಿಯ ಭಕ್ತಿಯಿಂದ ತೃತೀಯ ಏಕವಚನ ಸ್ತ್ರೀಲಿಂಗ ಪ್ರಯಚ್ಛತಿ ಕೊಡುತ್ತಾನೆ ಲಟ್ ಪ್ರಥಮ ಏಕ ತದಹಂ ತತ್ ಅಹಂ ಜಷ್ಟ್ವ ಅಹಂ ವಯಂ ಅಸ್ಮತ್ ಶಬ್ದ ಭಕ್ತಿಯ ಉಪಹೃತಂ ಭಕ್ತ್ಯುಪಹೃತಂ ಎಣ್ ಉಪಹೃತಂ ಅಶ್ನಾಮಿ ಉಪಹೃತವಾದದ್ದನ್ನು ಉಪಹೃತಂ ತಂದದ್ದನ್ನು ಅಶ್ನಾಮಿ ಲಟ್ಟುತ್ತಮ ಏಕ ಪ್ರಯತಾತ್ಮನಃ ಷಷ್ಠಿ ಹಾಂ ಷಷ್ಠಿ ಏಕವಚನ ಪ್ರಯತ್ನಶೀಲನಾದ ಸಾಧಕನ ಪ್ರಯತ್ನಶೀಲನಾದ ನನ್ನಲ್ಲೇ ಪ್ರಯತ್ನ ಇಟ್ಟು ಮನಸ್ಸಿಟ್ಟು ಯಾರು ಈ ಕ್ರಿಯೆಯನ್ನು ಕರ್ತವ್ಯವನ್ನು ನಿರ್ವಹಿಸ್ತಾನೋ ಅಂಥವನು ಕೊಟ್ಟ ಸಂಗತಿಯನ್ನು ನಾನು ಸ್ವೀಕರಿಸ್ತೇನೆ. ಸರಿ, ಇದರ ಇನ್ನೊಂದು ಮುಖವನ್ನು ನಾಳೆ ಮತ್ತೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸ ಇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸೃತಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.